Siguiendo con los cursos, ¿tiene que? No. Hi all, welcome back. Welcome to Sujis Lifestyle. ನಿಮ್ಮೆಲ್ಲರಿಗೂ ವೈಕುಂಠ ಏಕಾದಶಿಯ ಹಾರ್ದಿಕ ಶುಭಾಶಯಗಳು. ಇವತ್ತು ವೈಕುಂಠ ಏಕಾದಶಿ, ಹಾಗೆ ಸಾಕಷ್ಟು ಜನ ಉಪವಾಸ ಮಾಡೋರು ಮಾಡ್ತಾರೆ. ಇವತ್ತು ನಮ್ಮ ಮನೆಯಲ್ಲಿ ಅಡುಗೆ ಮನೆಗೆ ರಜಾ ಹಾಕಿದ್ದೀನಿ. ಬೆಳಗ್ಗೆಯಿಂದ ಯಾವುದೇ ಅಡುಗೆ ತಿಂಡಿ ಏನೂ ಮಾಡಿಲ್ಲ. ಮನೆಯವ್ರಿಗೆ ಮಾತ್ರ ಬೆಳಗ್ಗೆ ತಿಂಡಿ ಮಾಡಿಕೊಟ್ಟಿದ್ದೆ ಅಷ್ಟೇ ಬಿಟ್ಟರೆ, ಮಕ್ಕಳು ಈಗಷ್ಟೇ ಮ್ಯಾಗಿ ಮಾಡ್ಕೊಂಡು ತಿಂದರು. ಇವತ್ತು ನನ್ನ ಮಾತ್ರ ಫಾಸ್ಟಿಂಗ್ ಇದೆ. ಸುಮಾರು ಜನ ಏಕಾದಶಿ ಟೈಮಲ್ಲಿ ಪ್ರತಿ ತಿಂಗಳು ಬರುವಂಥ ಏಕಾದಶಿನಲ್ಲಿ ಫಾಸ್ಟಿಂಗ್ ಮಾಡ್ತಾರೆ. ಸೊ ವರ್ಷಕ್ಕೆ 24 ಏಕಾದಶಿ ಬರುತ್ತೆ. ಅಟ್ಲೀಸ್ಟ್ ಇವತ್ತು ಒಂದಿನನಾದರೂ ವೈಕುಂಠ ಏಕಾದಶಿ ದಿನ ಉಪವಾಸ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಹಾಗಾಗಿ ಸಾಧ್ಯ ಆದಷ್ಟು ನಾನು ಸಂಜೆವರೆಗೂ ಉಪವಾಸ ಮಾಡ್ತೀನಿ. ಸಾಯಂಕಾಲ ಒಂದು ಹೊತ್ತು ಊಟ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಕೆಲವು ಸತಿ ಉಪವಾಸ ಅಂತ ಅಂದಾಗೆಲ್ಲ ನಾನು ಏನಾದ್ರು ತಿನ್ನಬೇಕು ಅಂತ ಅನಿಸುತ್ತೆ, ಹೊಟ್ಟೆ ಹಸಿವಾಗತ್ತೆ. ಉಪವಾಸ ಮಾಡಬೇಕು ಅಂತ ಅಂದ್ಕೊಂಡಾಗಲೇ ಸ್ವಲ್ಪ ಜಾಸ್ತಿ ಹಸಿವಾಗೋದು ಜಾಸ್ತಿ ಹಾಗಾಗತ್ತೆ. ಸೊ ಬೆಳಗ್ಗೆಯಿಂದ ಟೀ ಕುಡಿದೆ. ಹಾಗೆ ಆ್ಯಕ್ಚುಲಿ ಹೇಳಬೇಕಂದ್ರೆ ಬರೀ ಖಾಲಿ ಹೊಟ್ಟೆಲಿರಬೇಕು, ಏನು ತಿನ್ನಬಾರ್ದು ಏನು ಕುಡಿಬಾರ್ದು ಅಂತ ಹೇಳ್ತಾರೆ. ಪೂರ್ತಿಯಾಗಿ ನಿಟ್ಟು ಉಪವಾಸ ಮಾಡೋಕ್ಕಾಗಲ್ಲ ಅಂತಲ್ಲವರು ಅಟ್ಲೀಸ್ಟ್ ಹಾಲು, ಹಣ್ಣು, ಕಾಫಿ ಅಥವಾ ಏನು ಈ ಥರದ್ದೇನಾದ್ರು ತೊಗೋಬೋದು. ಸೊ ನಾನು ಟೀ ಮಾತ್ರ ಕುಡಿತೀನಿ, ಯಾಕಂದರೆ ಎಡಿಟಿಂಗ್ ಮಾಡೋವಂಥ ಟೈಮಲ್ಲಿ ನಿದ್ದೆ ಬರುತ್ತೆ. ಅದಕ್ಕೋಸ್ಕರ ನಾನು ಟೀ ಮಾತ್ರ 1 ಕಪ್ ಅಷ್ಟು ಕುಡಿದೆ. ಹಾಗೆ ಇವತ್ತಿನ ವೈಕುಂಠ ಏಕಾದಶಿ ವೀಡಿಯೋನ ಇವತ್ತೇ ನಾನು ಪೋಸ್ಟ್ ಮಾಡ್ತಾ ಇದ್ದೀನಿ ಸಂಜೆ ಅಷ್ಟರಲ್ಲಿ. ಹಾಗೆ ಮುಖ್ಯವಾಗಿ ಇನ್ನೊಂದು ಹೇಳಬೇಕಾಗಿರೋದು ಏನಂತಂದರೆ, ಇವತ್ತಿನ ಒಂದು ರೆಸಿಪಿ ಕೂಡ ಶೇರ್ ಮಾಡ್ತೀನಿ. ಬಟ್ ಇವತ್ತು ಮಾಡಿರೋದಲ್ಲ, ಅದು ಹಿಂದಿನ ದಿನ ಮಾಡಿದ್ದು, ನಿನ್ನೆ ಮಾಡಿರೋಂಥ ಒಂದು ರೆಸಿಪಿ. ಅದು ಆಲೂ ಪರಾಠ, ತುಂಬ ರುಚಿಯಾಗಿತ್ತು. ಆ ರೆಸಿಪಿನ ಎಡಿಟಿಂಗ್ ಮಾಡುವಂಥ ಟೈಮಲ್ಲಿ ಕೂಡ ಸಾಕಷ್ಟು ಹಸಿವಾಗ್ತಾ ಇತ್ತು, ಅದನ್ನು ಕಂಟ್ರೋಲ್ ಮಾಡ್ಕೋತಾ ಇದ್ದೆ. ಮಕ್ಕಳೆಲ್ಲ ಚಿಕ್ಕವರಿದ್ದಾಗ ಒಂದು ಹಾಡು ಕೇಳಿಸ್ಕೊತಾ ಇದ್ವಿ. ಮಕ್ಕಳದೇ ಒಂದು ಸಣ್ಣ ಸಣ್ಣ ಮಕ್ಕಳದು ಏನು ಹಾಡುಗಳು ಬರ್ತಾ ಇತ್ತು. ಅದರದ್ದು ಒಂದು ಸಿ ಡಿ ಇತ್ತು ಮನೆಯಲ್ಲಿ, ಸಣ್ಣ ಸಣ್ಣ ಮಕ್ಕಳು ಎಲ್ಲ ಕಲಿಯುವಂಥ ಹಾಡುಗಳು. ಆ ಹಾಡಲ್ಲಿ, ಆ ಒಂದು ಸಿ ಡಿನಲ್ಲಿ ಒಂದೇ ಹಾಡು ಮಾತ್ರ ನನಗೆ ಚೆನ್ನಾಗಿ ತಲೆಯಲ್ಲಿ ಕೂತ್ಕೊಂಬಿಟ್ಟಿದೆ. ಅದು ಈ ಏಕಾದಶಿ ಟೈಮಲ್ಲಿ ಅಥವಾ ಉಪವಾಸ ಅಂತಲೋ ಟೈಮಲ್ಲಿ ಚೆನ್ನಾಗಿ ಬೇಗನೆ ನೆನಪಾಗುತ್ತೆ. ಅದೇನಂತಂದರೆ, ಒಂದು ಉಪವಾಸ ಮಾಡುವಂಥವರು ಹೆಂಗೆ ಉಪವಾಸ ಮಾಡ್ತಾರೆ ಅಂತದನ್ನು ಎಕ್ಸ್ಪ್ಲೈನ್ ಮಾಡಿರೋ ಬಗ್ಗೆ ಆ ಥರ ಒಂದು ಹಾಡಿದೆ. ಆಚೆ ಮನೆಯ ಸುಬ್ಬಮ್ಮನಿಗೆ ಏಕಾದಶಿ ಉಪವಾಸ, ಎಲ್ಲೋ ಸ್ವಲ್ಪ ತಿಂತಾಳಂತೆ ಉಪ್ಪಿಟ್ಟು ಅವಲಕ್ಕಿ ಪಾಯಸ ಅಂತ ಅಂದ್ಕೊಂಡು ಒಂದು ಹಾಡಿದೆ. ಆ ಹಾಡು ಪೂರ್ತಿ ಬರೀ ತಿಂಡಿಗಳದೇ ಹೆಸರು, ಚಕ್ಲಿ, ನಿಪ್ಪಟ್ಟು, ರವೆ ಉಂಡೆ ಇಂಥದ್ದೇ ಎಲ್ಲ ಇದೆ. ಆದರೆ ಉಪವಾಸ ಮಾಡ್ತೀವಿ ಉಪವಾಸ ಮಾಡ್ತೀವಿ ಅಂತ ಹೇಳಿ ತಟ್ಟೆ ತುಂಬ ಅವಲಕ್ಕಿ, ಬಾಳೆಹಣ್ಣು, ಚಕ್ಲಿ, ನಿಪ್ಪಟ್ಟು ಎಲ್ಲ ತಿಂದರೆ ಅದೇನು ಉಪವಾಸ ಅಂತ ಅನ್ನಿಸ್ಕೊಳ್ತು ಅಂತ ಅನ್ನೋ ಹಾಗೆ ಆಯಿತು. ಸೊ ಇವತ್ತು ಟೀ ಕುಡಿಬೇಕಾದ್ರೂ ನಂಗೆ ಅದೊಂದು ಫೀಲ್ ಆಗ್ತಿತ್ತು. ಬಟ್ ನಿಟ್ಟು ಉಪವಾಸ ಮಾಡೋಕ್ಕೆ ಸಾಧ್ಯ ಆಗಲ್ಲ. ತುಂಬ ರೇರಾಗಿ ಯಾರು ಉಪವಾಸ ಮಾಡ್ತಿದ್ದಾರೆ ಅಂತಂದರೆ ಅಟ್ಲೀಸ್ಟ್ ನಾವು ಬೆಳಗಿಂದ ಸಂಜೆವರೆಗೂ ಕೆಲಸ ಮಾಡೋಂಥ ಟೈಮಲ್ಲಿ ಸುಸ್ತಾಗುತ್ತೆ. ಅನ್ನೋಕ್ಕೋಸ್ಕರ 1 ಕಪ್ ಕಾಫಿ ಅಥವಾ ಟೀ ನಾನು ಕುಡ್ದಿರ್ತೀನಿ ಅಷ್ಟೇ ಬಿಟ್ಟರೆ ಬೇರೆ ಏನೂ ತಿಂದಿಲ್ಲ. ಸೊ ಏಕಾದಶಿ, ಅದರಲ್ಲೂ ಈ ಮುಖ್ಯವಾಗಿ ವೈಕುಂಠ ಏಕಾದಶಿ ತುಂಬ ಶ್ರೇಷ್ಠವಾದ ಏಕಾದಶಿ. ಈ ಪೂರ್ತಿ ವರ್ಷದಲ್ಲಿ ಬರುವಂಥ ಎಲ್ಲ ಏಕಾದಶಿಗಿಂತಲೂ ತುಂಬ ಮುಖ್ಯ ಅಂತ ಹೇಳ್ತಾರೆ. ಪೂಜೆ ಎಲ್ಲ ಆಯಿತು, ಹಾಗೆ ಹಬ್ಬಕ್ಕೆ ಸಿದ್ಧತೆ ಮಾಡ್ಕೋಬೇಕು. ಸಂಕ್ರಾಂತಿ ಹಬ್ಬಕ್ಕೆ ಇನ್ನೂ ಯಾವುದೇ ಸಿದ್ಧತೆ ಮಾಡಿಕೊಂಡಿಲ್ಲ. ಜೊತೆಗೆ ಈ ಸತಿ ಹಬ್ಬ ತುಂಬ ವಿಶೇಷವಾಗಿ ನಾವು ಮಾಡ್ತಾಯಿದ್ದೀವಿ. ಹಾಗೆ ಒಂದು ನಿಮಗೊಂದು ಹೊಸ ಪ್ರಾಡಕ್ಟ್ನ ಕೂಡ ನಾನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ಸೊ ಅಮೆಝಾನಲ್ಲಿ ನಾನು ಅವಾಗ ಏನಾದರೂ ತರಿಸ್ತಾನೇ ಇರ್ತೀನಿ, ನಾವು ಹೊರಗಡೆ ಹೋಗೋಕ್ಕಾಗಿಲ್ಲ, ಅಲ್ಲಿ ಏನು ಹುಡುಕಿ ತರೋಕ್ಕಾಗಲ್ಲ ಅಂತಂದ್ರೂ ಕೂಡ ಮನೆಯಿಂದ ಏನಾದರೂ ತರಿಸ್ತಾ ಇರ್ತೀನಿ.
ಸೊ ಆ ಥರದಲ್ಲೇ ತರಿಸಿದ್ದು ನಾನು ಒಂದು ಪ್ರಾಡಕ್ಟ್, ಅದು ಫಸ್ಟ್ ನೋಡ್ಕೊಂಬಂದ್ಬಿಡಿ, ಆ ನಂತರ ಏನು ಅಂತ ನಂತರ ನಿಮಗೆ ತೋರಿಸ್ತೀನಿ. ಹಾಗೆ ರೆಸಿಪಿ ಕೂಡ ನಿನ್ನೆ ಮಾಡಿರುವಂಥ ಆಲೂ ಪರೋಟ ರೆಸಿಪಿ ನೋಡ್ಕೊಂಬನ್ನಿ. ಸೊ ಆಮೇಲೆ ಮೀಟ್ ಮಾಡಿ ಮಾತಾಡಿಸ್ತೀನಿ. ಇದು ಬ್ಯಾಸ್ಕೆಟ್ ಶೇಪಲ್ಲಿ ಇರೋವಂಥ ಟೀ ಸ್ಟೈನರ್, ಅಥವಾ ಇದನ್ನು ಟೀ ಇನ್ಫ್ಯೂಸರ್ ಅಂತ ಕೂಡ ಕರೀತಾರೆ. ಸೊ ನಾವೇನಾದ್ರು ಗ್ರೀನ್ ಟೀ ಮಾಡೋವಂಥ ಟೈಮಲ್ಲಿ ಅಥವಾ ಈ ಥರ ಟೀ ಮಾಡುವಂಥ ಟೈಮಲ್ಲೇ ಇದರೊಳಗೇ ಟೀ ಪೌಡರ್ ಹಾಕಿ, ನಮಗೇನಾದ್ರು ಇದಕ್ಕೆ ಫ್ಲೇವರ್ ಎಕ್ಸ್ಟ್ರಾ ಬೇಕು ಅಂತಂದರೆ ಏಲಕ್ಕಿ ಮತ್ತು ಲವಂಗ ಎಲ್ಲ ಹಾಕಿ ಕುದಿಯೋದಕ್ಕೆ ಇಡ್ಬೋದು. ಯಾವುದೇ ಸ್ಟೈನರ್ ಅವಶ್ಯಕತೆ ಇಲ್ಲ. ಇದರೊಳಗಡೆ ಲಾಕಿಂಗ್ ಸಿಸ್ಟಮ್ ಇರೋದ್ರಿಂದ ಯಾವುದೇ ಕಾರಣಕ್ಕೂ ಇದರಿಂದ ಹೊರಗಡೆಗೆ ಪೌಡ್ರ್ ಬರೋದೇ ಇಲ್ಲ. ಈ ರೀತಿ ಲಾಕ್ ಆಗುತ್ತೆ ನೀಟಾಗಿ. ಇದಕ್ಕೆ ಹೊರಗಡೆ ಎಲ್ಲೂ ಚೆಲ್ಲದಲ್ಲೇ ಇರೋ ಹಾಗೆ ಪೌಡರ್ನ ನೀಟಾಗಿ ಇದ್ರ ಫುಲ್ವರೆಗೂ ಹಾಕಿ ಮುಕ್ಕಾಲು ಭಾಗ ಹಾಕಿ ಕ್ಲೋಸ್ ಮಾಡ್ಕೋಬೇಕು. ಮತ್ತು ಇದು ಬೆಂದ ಮೇಲೆ ತುಂಬ ಆಗುತ್ತೆ. ಮುಕ್ಕಾಲು ಭಾಗ ಹಾಕಿದ್ದೀನಿ. ಸುಮಾರು ಒಂದು 2-3 ಜನಕ್ಕೆ ಟೀ ಮಾಡ್ಕೊಳ್ಳೋಕ್ಕೆ ಇದು ಚೆನ್ನಾಗಿದೆ. ಅಟ್ ದ ಸೇಮ್ ಟೈಮ್ ಮನೆಯವ್ರಿಗೆ ಇಲ್ಲಿ ಬ್ರೇಕ್ಫಾಸ್ಟ್ ರೆಡಿ ಆಗ್ತಿದೆ. ಇದು ಶಾವ್ಗೆ ಬಾತ್. ಸೊ ಇದನ್ನು ಬೇರೆ ಕಡೆ ಬರ್ನರ್ಗೆ ನಾನು ಟ್ರಾನ್ಸ್ಫರ್ ಮಾಡಿದೆ. ಇದು ನಾನು ಫಸ್ಟ್ ಟೈಮ್ ಯೂಸ್ ಮಾಡ್ತಿರೋದ್ರಿಂದ ನನಗೂ ಒಂದು ಕ್ಯೂರಿಯಾಸಿಟಿ ಇದೆ, ಇದು ಹೇಗೆ ವರ್ಕ್ ಆಗುತ್ತೆ ಅಂತ ನೋಡಬೇಕು. ಹಾಗೆ ನಿಮಗೂ ವೀಡಿಯೋಗೆ ಚೆನ್ನಾಗಿ ಕಾಣಿಸ್ಬೇಕು ಅನ್ನೋಕ್ಕೋಸ್ಕರ ಹಿಂದೆಗಡೆ ಇಟ್ಟಂಥ ಟೀ ಪಾತ್ರೆನ ಮುಂದೆ ಬರ್ನರ್ ಮೇಲೆ ಇಟ್ಕೊಂಡಿದ್ದೀನಿ. ಚೆನ್ನಾಗಿ ಕುದಿಯುವಂಥ ನೀರಲ್ಲಿ ನಾವು ಈ ಟೀ ಇನ್ಫ್ಯೂಸರ್ ಇಡ್ತಾ ಇದ್ದಂಗೆ ಚೆನ್ನಾಗಿ ಅದ್ರದ್ದು ಬಣ್ಣ ಬಿಡುತ್ತೆ. ಕುದಿಯುವಂಥ ನೀರಲ್ಲಿ ಇಡಬೇಕು. ತಣ್ಣಗಿರೋಂಥ ನೀರಲ್ಲಿ ಇಟ್ಟರೆ ಮತ್ತೆ ಅದು ಟೀ ಪೌಡರ್ ಬೇಯೋದಕ್ಕೆ ಸಮಯ ಹಿಡಿಯುತ್ತೆ. ಮನೆಯವರಿಗೆ ಬ್ರೇಕ್ಫಾಸ್ಟ್ ಕೊಟ್ಟು ಬರ್ತೀನಿ, ಅಷ್ಟರಲ್ಲಿ ಇಲ್ಲಿ ಟೀ ಕೂಡ ರೆಡಿಯಾಗಿರುತ್ತೆ. ಹಾಗೆ ನನಗೆ ಅವ್ರಿಗೆ ಕೊಡ್ತಾ ಇರೋದು ಲೆಮನ್ ಟೀ. ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಹಾಗೆ ನನ್ನಲ್ಲಿ 3-4 ಥರ ಟೀ ಪೌಡ್ರನ್ನು ಉಪಯೋಗಿಸ್ತಾ ಇರ್ತೀನಿ, ಕೆಲವು ಸತಿ ಚೇಂಜ್ ಮಾಡ್ತಾ ಇರ್ತೀನಿ. ಸೊ ಇಂಥದ್ದೇ ಟೀ ಪೌಡ್ರ್ ಅಂತ ಹಂಗೆ ಹೇಳಿದ್ವು. ಸೊ ಇದರಲ್ಲಿ 2-3 ಥರ ಟೀ ಪೌಡ್ರ್ ಮಿಕ್ಸ್ ಮಾಡಿದ್ದೀನಿ. ಒಂದು 3 ರೋಸಸ್ ಇದೆ, ಇನ್ನೊಂದು ಭಾಗ್ ಬಕ್ರಿ ಚಾಯ್ ಅಂತ ಸಿಗುತ್ತೆ ಅದು ಹಾಕಿದ್ದೀನಿ. ಹಾಗೆ ಸ್ವಲ್ಪ ಚಾಕ್ಲೇಟ್ ಪೌಡ್ರ್ ಇತ್ತು, ಅದನ್ನು 3 ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀನಿ. ಸೊ ಇಲ್ಲಿ ಫಸ್ಟು ಲೆಮನ್ ಟೀಗೋಸ್ಕರ ಒಂದು 1/4 ಲೆಮನ್ ಜ್ಯೂಸನ್ನು ಹಿಂಡ್ಕೊಂಡಿದ್ದೀನಿ. ಇದಕ್ಕೆ ನಾವು ಕುದಿಸಿಟ್ಕೊಂಡಿರುವಂಥ ಟೀ ಡಿಕಾಕ್ಷನನ್ನು ಹಾಕ್ಕೊಂಡ್ರೆ ಲೆಮನ್ ಟೀ ರೆಡಿಯಾಗುತ್ತೆ. ಮನೆಯವ್ರಿಗೂ ಅದರಿಂದ ಇದು ಶುಗರ್ಲೆಸ್ ಕೊಡ್ತಾ ಇದ್ದೀನಿ. ಬೇಕಿದ್ರೆ ಇದಕ್ಕೆ ನೀವು ಶುಗರ್ ಹಾಕ್ಕೊಂಡ್ರೆ ಲೆಮನ್ ಟೀ ಹೀಗೇ ಕುಡಿಯೋಕ್ಕೆ ಚೆನ್ನಾಗಿರುತ್ತೆ. ಪ್ರತಿದಿನ ಅಟ್ಲೀಸ್ಟ್ 1 ಕಪ್ ಅಷ್ಟು ಈ ರೀತಿ ಲೆಮನ್ ಟೀ ಕುಡಿಯೋದ್ರಿಂದ ಸಾಕಷ್ಟು ಹೆಲ್ತ್ ಬೆನಿಫಿಟ್ಸ್ ಇದೆ. ನೀವು ಗೂಗಲ್ ಮಾಡಿದ್ರೆ ಲೆಮನ್ ಟೀಯಿಂದ ಏನೇನೆಲ್ಲ ಬೆನಿಫಿಟ್ಸ್ ಇದೆ ಅಂತನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಸೊ ಕುದಿತಾ ಇರುವಂಥ ಈ ಡಿಕಾಕ್ಷನ್ಗೆ ಹಾಲು ಹಾಕಿ ಬಂದಿದೆ. ಇನ್ನೊಂದು 2 ನಿಮಿಷದಲ್ಲಿ ಚೆನ್ನಾಗಿ ಕುದ್ದು ಮಿಲ್ಕ್ ಟೀ ಕೂಡ ರೆಡಿಯಾಗಿದೆ. ಈ ಡಿಫ್ಯೂಸರ್ನ ಹೊರಗಡೆ ತೆಗೆದು ಕಪ್ಪಗೆ ಡೈರೆಕ್ಟಾಗಿ ಟೀ ಹಾಕ್ಕೊಂಡಿದ್ದೀನಿ. ನೋಡಿ ಪಾತ್ರೆ ಎಷ್ಟು ನೀಟಾಗಿದೆ ಅಂತ. ಇದರದೇ ಒಂದು ದೊಡ್ಡ ಪ್ರಾಬ್ಲಮ್ ಆಗಿತ್ತು, ಟೀ ಮಾಡುವಂಥ ಪಾತ್ರೆನ ಕ್ಲೀನ್ ಮಾಡೋದು, ಹಾಗೆ ಸ್ಟ್ರೈನರ್ನ ಕ್ಲೀನ್ ಮಾಡೋದು, ಹಾಗೆ ಎಷ್ಟೋ ಸತಿ ಸಿಂಕ್ ಬ್ಲಾಕೇಜ್ ಆಗೋದು ಇದೇ ಕಾರಣಕ್ಕೋಸ್ಕರ. ಇದು ನಂಗೆ ತುಂಬಾ ಇಷ್ಟ ಆಯಿತು. ಕ್ಯೂಟಾಗಿದೆ ಅಂದರೆ 2-3 ಜನಕ್ಕೆ ಟೀ ಮಾಡ್ಕೊಳ್ಳೋಕ್ಕೆ ಸಾಕಾಗುತ್ತೆ. ಹಾಗೆ ಹೋಲ್ ಮಸಾಲಗಳನ್ನು, ಚೆನ್ನಾ ಮಸಾಲ ಅಥವಾ ಈ ಥರದನ್ನೆಲ್ಲ ಮಾಡೋಂಥ ಟೈಮಲ್ಲಿ ಹೋಲ್ ಮಸಾಲ ಇದರೊಳಗಡೆ ಹಾಕಿ ಕುಕ್ಕರಲ್ಲಿ ಹಾಕಿ ಬೇಯಿಸೋಕ್ಕೂ ಚೆನ್ನಾಗಿದೆ. ಇದನ್ನೇ ನಾವು ಬಿಸಾಕ್ತೆ ಯಾವುದಾದ್ರೂ ಪ್ಲ್ಯಾಂಟ್ಸ್ಗೆ ಹಾಕ್ಬೋದು, ಅಥವಾ ರೋಸ್ ಪ್ಲ್ಯಾಂಟ್ಗೆ ಹಾಕೋದ್ರಿಂದ ರೋಸ್ ತುಂಬ ಚೆನ್ನಾಗಿ ಬೆಳೆಯುತ್ತೆ ಅಂತ ಹೇಳ್ತಾರೆ. ಇದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ನೀವು ಚೆಕ್ ಮಾಡಿ. ಇದೇ ರೀತಿ ಮತ್ತೊಂದು ಬೆನಿಫಿಟ್ ಇರೋವಂಥ ಒಂದು ಪ್ರಾಡಕ್ಟ್ ನಾನು ತರಿಸಿದ್ದೀನಿ. ಇದ್ರ ಬಗ್ಗೆ ನಾನು ನೆಕ್ಸ್ಟ್ ಯಾವತ್ತಾದ್ರೂ ಒಂದು ಬ್ಲಾಗಲ್ಲಿ ಶೇರ್ ಮಾಡ್ತೀನಿ. ಬಟ್ ಈ ಬ್ಲಾಗ್ ತುಂಬ ದೊಡ್ಡದಾಗ್ತಾ ಬಂತು. ಈಗಾಗಿದೆ 3 ಗಂಟೆ. ಎಷ್ಟು ನಿಶ್ಶಬ್ದವಾಗಿದೆ ನಮ್ಮ ಅಡುಗೆ ಮನೆ ಅಂತಂದರೆ, ಇಲ್ಲಿ ಮಿಕ್ಸಿ ಶಬ್ದ, ಸ್ಟವ್ ಶಬ್ದ, ಕುಕ್ಕರ್ ಶಬ್ದ ಕೇಳಿಸ್ತಾ ಇದ್ದಿದ್ದು ಇವತ್ತು ಕಂಪ್ಲೀಟಾಗಿ ಬಂದಾಗಿದೆ. ನಮ್ಮನೆ ಅಡುಗೆ ಮನೆಗೆ ಡೋರ್ ಇಲ್ಲ ಅಂತಂದರು, ಇದು ಒಂದಿನ ಬಂದಾದರೆ ಹಿಂಗಿರುತ್ತೆ ಅಂತನ್ನೋದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ಈವನ್ ಕ್ಲಾಕ್ ಸೌಂಡ್ ಕೂಡ ಮಧ್ಯಾಹ್ನ ಕೇಳಿಸ್ತಾ ಇತ್ತು. ಇವತ್ತು ಉಪವಾಸ ಇದ್ದಿದ್ದರಿಂದ ಅಡುಗೆ ಮನೆ ಕೂಡ ನೀಟಾಗಿದೆ, ಸೈಲೆಂಟ್ ಆಗಿದೆ. ನಾನು ಕೂಡ ಕೆಲಸ ಕಡಿಮೆ ಮಾಡಿಕೊಂಡು ಇವತ್ತು ಇಡೀ ದಿನ ಬರೀ ವಿಡಿಯೋ ಎಡಿಟಿಂಗ್, ವಾಯ್ಸ್ ಓವರಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ದೀನಿ. ಜೊತೆಗೆ ದೇವ್ರ ಪೂಜೆ ಹಾಕಿ ಶ್ಲೋಕಗಳನ್ನು ಹೇಳ್ಕೊತಾ ಇದ್ದೆ. ಸೊ ಇವಾಗ ನಾನು ಶೇರ್ ಮಾಡ್ತಿರೋಂಥ ಈ ರೆಸಿಪಿ ನೆನ್ನೆ ನಾ ಮಾಡಿದ್ದು. ಇದು ಆಲೂ ಪರೋಟಾಗೋಸ್ಕರ ಸುಮಾರು 2 ಕಪ್ ಅಷ್ಟು ಗೋಧಿ ಹಿಟ್ಟು ತೆಕ್ಕೊಂಡಿದ್ದೀನಿ. ಹಾಗೆ ಆಲೂಗಡ್ಡೆ ಕೂಡ ಮುಂಚೆನೇ ಬೇಯಿಸಿ ರೆಡಿ ಮಾಡಿಟ್ಕೊಂಡಿದ್ದೀನಿ. ಆಲೂ ಪರೋಟಾಗಾಗಲಿ ಯಾವುದಕ್ಕೆ ಆಗಲಿ ಒಂದು ಆಲೂಗಡ್ಡೆ ನಮಗೆ ಹಳೇ ಆಲೂಗಡ್ಡೆ ಸಿಕ್ಕರೆ ಚೆನ್ನಾಗಿರುತ್ತೆ, ಸ್ವಲ್ಪ ಚೆನ್ನಾಗಿ ಮ್ಯಾಶ್ ಆಗುತ್ತೆ. ಹೊಸ ಆಲೂಗಡ್ಡೆ ಸ್ವಲ್ಪ ಪುಡಿ ಪುಡಿ ಆದಂಗೆ ಇರುತ್ತೆ. ಸುಮಾರು 3-4 ವಿಸಿಲ್ ಕೂಗಿಸ್ಕೊಂಡಿರೋಂಥ ಆಲೂಗಡ್ಡೆ. ಸೊ ಅದು ಸ್ವಲ್ಪ ಬಿಸಿ ಕಮ್ಮಿ ಆಗೋಷ್ಟರಲ್ಲಿ ನಾನು ಇಲ್ಲಿ ಹಿಟ್ಟು ಕಲಸ್ಕೊಂಡು ರೆಡಿ ಮಾಡ್ಕೋತೀನಿ. ರುಚಿಗೆ ಸ್ವಲ್ಪ ಉಪ್ಪು ಹಾಕಿದ್ದೀನಿ, ಸ್ವಲ್ಪ ಅರಿಶಿನ, ಹಾಗೆ 1 ಸ್ಪೂನಷ್ಟು ಅಜ್ವೈನ್ ಹಾಕೋಣ. ಅಜ್ವೈನ್ ಡೈಜೆಷನ್ಗೂ ಒಳ್ಳೆಯದು, ಹಾಗೆ ಒಂದು ಒಳ್ಳೆಯ ಫ್ಲೇವರ್ ಕೂಡ ಇರುತ್ತೆ ಪರಾಟದಲ್ಲಿ. ಸುಮಾರು ಜನಕ್ಕೆ ಅಜ್ವೈನ್ ಅಂದರೆ ಗೊತ್ತಿರಲ್ಲ. ಸೊ ಅಜ್ವೈನ್ ಅಂದರೆ ಓಂ ಕಾಳು. ಈ ಹಿಟ್ಟಿಗೆ ಹಾಕೋವಂಥ ಟೈಮಲ್ಲಿ ಸ್ವಲ್ಪ ಕೈಯಲ್ಲಿ ಉಜ್ಜಿ ಹಾಕಿದ್ರೆ ಅದರದ್ದು ಫ್ಲೇವರ್ ಇನ್ನೂ ಚೆನ್ನಾಗಿ ಬರುತ್ತೆ. ಆ ನಂತರ ನಾವು ಒಂದ್ಸತಿ ಹಿಟ್ಟನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹಾಲು, ಸ್ವಲ್ಪ ನೀರು ಹಾಕಿ ಈ ಹಿಟ್ಟನ್ನು ಕಲಸ್ಕೊತಾ ಇದ್ದೀನಿ. ಇಲ್ಲಾಂದರೆ ಪೂರ್ತಿಯಾಗಿ ನೀವು ನೀರು ಹಾಕ್ಕೊಂಡೇ ಹಿಟ್ಟನ್ನು ಕಲಸಿ ರೆಡಿ ಮಾಡ್ಕೋಬೋದು.
ಹಿಟ್ಟು ಕಲಸಿರೋದಾಗಿದೆ, ಹಾಗೆ ಇಲ್ಲಿ ಆಲೂಗಡ್ಡೆ ಕೂಡ ಚೆನ್ನಾಗಿ ತಣ್ಣಗಾಗಿದೆ. ಈ ರೀತಿ ಓಪನ್ ಆಗಿದೆ ಅಂದರೆ ಚೆನ್ನಾಗಿ ಬೆಂದು ರೆಡಿಯಾಗಿದೆ ಅಂತ ಅರ್ಥ. ಜೊತೆಗೆ ನಾವು ಸ್ವಲ್ಪ ಜಾಸ್ತಿ ಬೇಯಿಸ್ಕೊಂಡ್ರೆ ಮ್ಯಾಶ್ ಮಾಡಲಿಕ್ಕೂ ಈಸಿ ಆಗುತ್ತೆ. ಸಿಪ್ಪೆ ಎಲ್ಲ ತೆಗೆದಂಥ ಒಂದು ಬೌಲಲ್ಲಿ ಹಾಕ್ಕೊಂಡಿದ್ದೀನಿ. ನಾವು ಇದನ್ನು ಕೈಯಲ್ಲಿ ಮ್ಯಾಶ್ ಮಾಡಿದ್ರೆ ಕೆಲವು ಸತಿ ಗಂಟುಗಳು ಸಿಕ್ಬಿಡುತ್ತೆ, ಅಂದರೆ ಆಲೂಗಡ್ಡೆ ನೀಟಾಗಿ ಮ್ಯಾಶ್ ಆಗಿಲ್ಲ ಅಂದರೆ ನಾವು ಪರಾಟ ಲಟ್ಸೋಂಥ ಟೈಮಲ್ಲಿ ಕಿತ್ತು ಹೋಗುತ್ತೆ. ಅದು ಕಿತ್ತು ಹೋಗಬಾರ್ದು ಅಂದರೆ ಈ ರೀತಿ ತುರಿಯುವಂಥದ್ದನ್ನು ಉಪಯೋಗಿಸ್ಕೊಂಡ್ರೆ ನೈಸ್ ಆಗಿರುವಂಥ ನಮಗೆ ಆಲೂಗಡ್ಡೆ ಸಿಗುತ್ತೆ. ಸೊ ಆ ನಂತರ ನಾವು ಸ್ಟಫಿಂಗ್ ಮಾಡಿ ಎಷ್ಟೇ ತೆಳುವಾಗಿ ಲಟ್ಸಿದ್ರೂ ಪರೋಟ ಕಿತ್ತು ಹೋಗಲ್ಲ. ಬಿಸಿ ಇರುವಾಗಲೇ ನಾವು ಇದು ಈ ರೀತಿ ತುರ್ಕೊಂಬಿಟ್ರೆ ನೀಟಾಗಿ ನುಣ್ಣಗಿರುವಂಥ ಆಲೂಗಡ್ಡೆ ನಾವು ಹಿಂಗೆ ತುರ್ಕೊಂಡು ರೆಡಿ ಮಾಡ್ಕೋಬೋದು. ಇದೇ ರೀತಿ ನಾವು ಪನ್ನೀರಿಂದ ಕೂಡ ಪರೋಟ ಮಾಡ್ಕೋಬೋದು. ಆಲೂಗಡ್ಡೆ ಎಲ್ಲ ತುರ್ಕೊಂಡ ನಂತರ ಇದಕ್ಕೆ ಮಸಾಲ ಆ್ಯಡ್ ಮಾಡ್ಕೊಳ್ಳೋಣ. ಆಲೂಗಡ್ಡೆ ತುರ್ಕೊಂಡ ನಂತರ ಇದಕ್ಕೆ ರುಚಿಗೋಸ್ಕರ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ, ಹಾಗೆ ಸ್ವಲ್ಪ ಅರಶಿನ. ನಾವು ಗೋಧಿ ಹಿಟ್ಟು ಕೂಡ ಉಪ್ಪು ಹಾಕಿರ್ತೀವಿ. ಈ ಸ್ಟಫಿಂಗಿಗೆ ಬೇಕಾಗುವಷ್ಟು ಮಾತ್ರ ಮಸಾಲ ಆ್ಯಡ್ ಮಾಡ್ಕೊಳ್ಳೋಣ. ಹಾಗೆ ಅರ್ಧ ಸ್ಪೂನಷ್ಟು ಚಾಟ್ ಮಸಾಲ ಪೌಡರ್ ಹಾಕ್ತಾ ಇದ್ದೀನಿ. ಇದು ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ ಪರಾಟದು. ಅರ್ಧ ಅಥವಾ ಮುಕ್ಕಾಲು ಸ್ಪೂನಷ್ಟು ಹಾಕ್ಕೋಬೋದು. ಜೊತೆಗೆ ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪೌಡರ್, ಬೇಕಿದ್ರೆ ಅರ್ಧ ಸ್ಪೂನಷ್ಟು ಜೀರಿಗೆ ಪುಡಿ ಹಾಕ್ಕೊಂಡ್ರೆ ಅದು ಇನ್ನೂ ಚೆನ್ನಾಗಿರುತ್ತೆ. ಹಾಗೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಮೆಣಸಿನ್ಕಾಯಿ, ಸಣ್ಣ ಮಕ್ಳು ಯಾರು ತಿಂತಾ ಇದ್ದರೆ ನೀವು ಮೆಣಸಿನ್ಕಾಯಿ ಬದಲಾಗಿ ಚಿಲ್ಲಿ ಪೌಡರ್ನ ಹಾಕ್ಕೋಬೋದು. ಹಾಗೆ ಸ್ವಲ್ಪ ಜಾಸ್ತಿನೇ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕಿದ್ದೀನಿ. ಇದಿಷ್ಟೆ, ಸ್ಟಫಿಂಗ್ ರೆಡಿ ಆಯಿತು. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉಂಡೆ ರೆಡಿ ಮಾಡಿ ಇಟ್ಕೊಂಡು ನಂತರ ಚಪಾತಿ ಸಣ್ಣ ಸಣ್ಣದಾಗಿ ಲಟ್ಸ್ಕೊಂಡು ಸ್ಟಫಿಂಗ್ ಮಾಡಿ ಪರಾಠ ಮಾಡ್ಕೋಬೋದು. ನನಗೆ ಇಷ್ಟು ವರ್ಷದ ಅಡುಗೆ ಎಕ್ಸ್ಪೀರಿಯೆನ್ಸ್ ಇದು. ಕೆಲವು ಸತಿ ಈ ಥರ ಪರಾಠ ಮಾಡೋದು ಸ್ವಲ್ಪ ನನಗೆ ಕಷ್ಟದ ಕೆಲಸ. ಸ್ಟಫಿಂಗ್ ಮಾಡಿ ಲಟ್ಸುವಾಗ ಎಷ್ಟೇ ಸರ್ತಿ ಟ್ರೈ ಮಾಡಿದ್ರು ಸ್ಟಫಿಂಗ್ ಈಚೆ ಬಂದುಬಿಡುತ್ತೆ. ಸೊ ಹಾಗಾಗಿ ನನಗೆ ಶಾರ್ಟ್ಕಟ್ ಮೆಥಡ್ ಅಂತಂದರೆ ಸಣ್ಣ ಸಣ್ಣ ಪೂರಿಗಳನ್ನು ಮಾಡಿಕೊಂಡು ಅದರ ಒಳಗಡೆ ಸ್ಟಫ್ ಮಾಡಿ ಲಟ್ಟಿಸ್ತೀನಿ. ಯಾವುದೇ ಕಾರಣಕ್ಕೂ ಸ್ಟಫಿಂಗ್ ಈಚೆ ಬರಲ್ಲ. ಸೊ ಒಂದು ಉಂಡೆ ಒಳಗಡೆ ಸ್ಟಫಿಂಗ್ ಮಾಡಿರುವಂಥ ಪರಾಠ ಇದು. ಸ್ವಲ್ಪ ದಪ್ಪಕ್ಕೇ ಲಟ್ಸ್ಕೊಂಡಿದ್ದೀನಿ, ಯಾಕೆಂದರೆ ಇದರೊಳಗಡೆ ಇರುವಂಥ ಸ್ಟಫಿಂಗ್ ಈಚೆ ಬರಬಾರ್ದು ಅಂದರೆ ಸ್ವಲ್ಪ ಮಂದವಾಗಿ ಲಟ್ಸ್ಕೋಬೇಕು. ಎರಡು ಕಡೆಗೂ ಸ್ವಲ್ಪ ಸ್ವಲ್ಪ ಎಣ್ಣೆ ಹಚ್ಚಿ ಮೀಡಿಯಂ ಹೀಟಲ್ಲಿ ಬೇಯಿಸ್ಕೊಂಡು ತೆಕ್ಕೊಂಡ್ರೆ ಆಯಿತು. ತುಂಬಾ ಟೇಸ್ಟಿಯಾಗಿತ್ತು. ಇದ್ರ ಜೊತೆಗೆ ನೀವು ಆಲೂಗಡ್ಡೆ ಜೊತೆಗೆ ಚೀಸ್ ಕೂಡ ತುರಿದು ಹಾಕ್ಕೋಬೋದು. ಆಲೂ ಚೀಸ್ ಪರಾಟ ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ನಾವು ಇದರಲ್ಲಿ ವೇರಿಯೇಷನ್ಸ್ ಮಾಡ್ಕೋತಾ ಹೋದರೆ ಇನ್ನೂ ಕ್ಯಾರೆಟ್ ಎಲ್ಲ ಕೂಡ ತುರಿದು ಹಾಕ್ಕೋಬೋದು. ಸೊ ಒಂದು ಹಿಟ್ಟು ಒಳಗಡೆ ನಾನು ಸ್ಟಫಿಂಗ್ ಮಾಡಿ ತೋರಿಸ್ದೆ. ಇದು ತುಂಬಾ ಈಸಿ ಮೆಥಡ್. ಎರಡು ಪೂರಿಗಳನ್ನು ನಾವು ಮಾಡ್ಕೋಬೇಕು. ಅಗಲವಾಗಿರುವಂಥ ಒಂದು ಚಪಾತಿ ಲಟ್ಸ್ಕೊಂಡು ಯಾವುದಾದ್ರು ಒಂದು ಬಾಕ್ಸ್ ಕ್ಯಾಪಿಂದ ಒಂದೇ ಸೈಜಲ್ಲಿ ಬರೋ ಹಾಗೆ ಎರಡು ಪೂರಿನ ಕಟ್ ಮಾಡಿ ತೆಕ್ಕೋಣ. ಆನಂತರ ಇದರೊಳಗಡೆ ಸ್ಟಫಿಂಗ್ ಮಾಡಿ ಸುತ್ತಲೂ ಸೀಲ್ ಮಾಡ್ಕೋಬೇಕು. ನೀಟಾಗಿ ಸೀಲ್ ಮಾಡಿಕೊಂಡ್ರೆ ಸ್ಟಫಿಂಗ್ ಯಾವುದೇ ಕಾರಣಕ್ಕೂ ಹೊರಗಡೆ ಬರಲ್ಲ. ಆನಂತರ ನಾವು ನಿಧಾನಕ್ಕೆ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಲಟ್ಸ್ಕೊಂಡ್ರೆ ಇದು ತುಂಬಾ ಈಸಿಯಾಗಿ ಪರಾಟ ಲಟ್ಸ್ಕೊಳ್ಳೋವಂಥ ವಿಧಾನ. ಯೂಶ್ವಲಿ ನಾನು ಹೀಗೇ ಮಾಡ್ತೀನಿ. ಸೊ ಇದನ್ನು ಹೀಗೇ ಸ್ವಲ್ಪ ಎಣ್ಣೆ ಹಚ್ಕೊಂಡು ಎರಡು ಕಡೆಗೂ ಕೆಂಪಗಾಗೋವರೆಗೂ ಬೇಯಿಸಿ ತೆಕ್ಕೊಂಡ್ರೆ ಆಯಿತು. ಇದರೊಳಗಡೆ ನಾವು ಸ್ಟಫಿಂಗ್ ಮಾಡೋದರಿಂದ ಇದಕ್ಕೆ ನೆಂಚ್ಕೊಂಡು ತಿನ್ನೋಕ್ಕೆ ಏನು ಬೇಕು ಅಂತ ಅನ್ಸಲ್ಲ. ಆದರೆ ಮಸ್ಟ್ ಆ್ಯಂಡ್ ಶುಡ್ ನೀವು ತುಪ್ಪ ಅಥವಾ ಬೆಣ್ಣೆ ಹಾಕ್ಕೊಂಡ್ರೆ ಮಾತ್ರ ಇದ್ರ ರುಚಿ ಇನ್ನೂ ಚೆನ್ನಾಗಿರುತ್ತೆ. ಕಾಂಬಿನೇಷನ್ ಆಗಿ ನಾನಿಲ್ಲಿ ಉಪ್ಪಿನಕಾಯಿ ಮತ್ತು ಮೊಸರು ಸರ್ವ್ ಮಾಡ್ತಿದ್ದೀನಿ. ಮೊಸರಿಗೆ ಸ್ವಲ್ಪ ಮೇಲಿಂದ ಸ್ವಲ್ಪ ಉಪ್ಪು, ಸ್ವಲ್ಪ ಅಚ್ಚಕಾಲದ ಪುಡಿ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಸೊ ಇದು ಆಲೂ ಪರಾಠ ರೆಸಿಪಿ. ಖಂಡಿತ ಟ್ರೈ ಮಾಡಿ, ಮಾಡಿದ್ಮೇಲೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹರ್ಷದ್ ಏನು ಮಾಡ್ತಿದ್ಯಾ? ಚಪಾತಿ ಹಿಟ್ಟು ಕಲಿಸ್ತಾ ಇದೆಯಾ? ಕಲಿಸ್ಕೊಂಡು. ಸೊ ಸಾಯಂಕಾಲ ಆಗಿದೆ, ಸಾಯಂಕಾಲದ ಪೂಜೆಗೆ ರೆಡಿ ಮಾಡ್ಕೋಬೇಕು. ಹಾಯ್, ಇವತ್ತು ಆನ್ಲೈನ್ ಕ್ಲಾಸ್ ಇತ್ತಲ್ವಾ?
ಡೈಲಿ ಕ್ಲಾಸಸ್ ಇರುತ್ತೆ. ಎಕ್ಸ್ಟೆಂಡ್ ಆಗುತ್ತೆ ಈ ವೀಕೆಂಡ್ ಅಲ್ಲಿ. ಆದಷ್ಟು ಏನು ಈ ಹಬ್ಬ ಅಂತ ಹೇಳಿ ಶಾಪಿಂಗ್ ಎಲ್ಲ ಮತ್ತೆ ಹೋಗ್ತಾರೆ. ಹೊರಗಡೆ ಹೋಗುವಾಗ ಆದಷ್ಟು ಮಾಸ್ಕ್ ಹಾಕೊಂಡು ಹೋಗಿ, ಹುಷಾರಾಗಿರಿ, ಸೇಫ್ ಆಗಿರಿ. ಸಾಯಂಕಾಲ ಆಗಿದೆ 5:30. ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ನಿಮಗೆ ಹೇಗೆ ಅನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹೊಸಬ್ರು ಯಾರು ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇವತ್ತಿನ ಈ ವ್ಲಾಗ್ ಜೊತೆಗೆ ನಾನು ಹೊರಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ನಾಳೆ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ಮತ್ತೊಂದು ವ್ಲಾಗ್ ಜೊತೆಗೆ. ಒಪ್ಪಲ್ಲ.